నమో కృష్ణాయ వాసుదేవాయ హరయే పరమాత్మనే ప్రణత ప్రణతక్లేషనాశాయ గోవిందాయ నమో నమ బుద్ధిర్బలం యశోధైర్యం నిర్భయం అరోగత అజాడ్యం వాక్పట హనుమత్ వక్రతుండ మహాకాయ కోటి సూర్య సమప్రభ నిర్విఘ్నం కురుమే దేవ సర్వకారేషు సర్వదా ಸತ್ಯವಿಕರಾಬ್ಜೋತ್ಥಾನ್ ಪಂಚಾಶ್ ವರ್ಷಪೂಜತೀರ್ಥಾರ್ಯಾನ್ ನೌಮಿನ್ಯ್ಯಾಧಾರತಾನ್ ಶಾಸ್ತ್ರು ಪಾರದೃಶ್ವಾಂ ಶಾಸ್ತ್ರು ಚ ವತ್ಸಲಂ ದೀನಭಕ್ತೋದ್ಧಾರಕರ ಸತ್ಯತ್ಮ ಗುರುಂಭಜೆ ವಿಪೀಠ ವಿಧ ವಿದ್ಯಧಿ ಚಂದಿ ವಿದ್ಯರ್ಥೀವತ್ಸಲಂ ವಂದೇ ಮಹಾಮ ಸದ್ಗುರು ಶ್ರಾವಣದ ಕೃಷ್ಣದ್ವಿತೀಯದಂದುು ಜಗತ್ತಿಗೆ ಸರ್ವಮಾನ್ಯರಾದಂತಹ ಜಗದ್ಗುರುಗಳಾದ ಮಂತ್ರಾಲಯ ಪ್ರಭುಗಳಾದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನೆಯ ಮಹೋತ್ಸವ ಈ ಆರಾಧನೆಯ ಮಹೋತ್ಸವದ ನಿಮಿತ್ತದಿಂದ ರಾಯರ ಸ್ಮರಣೆ ಒಂದು ರೀತಿಯಲ್ಲಿ ರಾಯರ ಸ್ಮರಣೆ ನಾನು ಮೊದಲೇ ಒಂದು ವಿಷಯವನ್ನು ಹೇಳ್ತೇನೆ ಸುಮೇರು ಮೇರು ಪರ್ವತದಂತಹ ರಾಘವೇಂದ್ರರ ವ್ಯಕ್ತಿತ್ವವನ್ನು ಅವರ ಚರಿತ್ರೆಯನ್ನು ಅವರ ಮಹತ್ವವನ್ನು ಅಥವಾ ಅವರ ತತ್ವಜ್ಞಾನದ ಕ್ಷೇತ್ರದಲ್ಲಿ ಅವರು ಮಾಡಿದಂತಹ ಏನು ಸಾಧನೆ ಇದೆ ಅದನ್ನು ಯತಿಶ್ರೇಷ್ಠರು ಅಥವಾ ವಿದ್ವಾಂಸರು ಹೇಳಬೇಕೇ ಹೊರತು ನನ್ನಂಥ ಅಜ್ಞಾನಿ ಸರ್ವಥಾ ಆ ಸಾಹಸಕ್ಕೆ ಕೈ ಹಾಕುವಂಥದ್ದು ಅಲ್ಲೇ ಅಲ್ಲ ಆ ಯೋಗ್ಯತೆಯೂ ನನ್ನದಲ್ಲ ಈ ಒಂದು ನಿಮಿತ್ತದಿಂದ ಆರಾಧನೆ ನಿಮಿತ್ತದಿಂದ ಕೇವಲ ರಾಯರ ಸ್ಮರಣೆ ಮಾಡೋದು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈ ಸನ್ನಿವೇಶದಲ್ಲಿ ರಾಯರ ಸ್ಮರಣೆಯನ್ನು ಮಾತ್ರ ನಾನು ಮಾಡ್ತಾಯಿದ್ದೀನಿ ಅದು ಬಿಟ್ಟು ರಾಯರ ಚರಿತ್ರೆಯನ್ನಾಗಲಿ ಅವರ ಮಹತ್ವವನ್ನು ತಿಳಿಸುವಂತಹ ಆ ಸಾಹಸಕ್ಕೆ ಸರ್ವಥಾ ಅದು ನನ್ನ ಯೋಗ್ಯತೆ ಅಲ್ಲ ನಮಗೆ ಸ ಸರ್ವೇ ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದ ಮೇಲೆ ಒಂದು ವರ್ಷ ಎರಡು ವರ್ಷಕ್ಕೂ ಮಾತು ಬರ್ತದೆ ಮಾತು ಬಂದ ಮೇಲೆ ಇದು ಕೇವಲ ನಮ್ಮ ಸಮಾಜದೊಳಗಂತ ಅಷ್ಟೇ ಅಲ್ಲ ಏ ಬರೀ ಮಾಧವರಲ್ಲಿ ಅಥವಾ ಬ್ರಾಹ್ಮಣರೊಳಗೆ ಅಷ್ಟೇ ಬ್ರಾಹ್ಮಣರಲ್ಲಿ ಅಂತಲ್ಲ ಸಾಮಾನ್ಯವಾಗಿ ರಾಯರಲ್ಲಿ ಶ್ರದ್ಧಾಭಕ್ತಿ ಅಂತ ಎಂಥವರಲ್ಲಿ ಅದನೋ ಅಂಥವರಲ್ಲು ನನ್ನ ಮಗುವಿಗೆ ಮಾತು ಬಂದದ ಅಂತಂದ್ರೆ ಮೊದಲನೇದ್ದು ಎಲ್ಲರೂ ನಾವು ನೀವು ಕಲಿಯೋದು ಮತ್ತು ನಾವು ಕಲಿಸೋದು ಉಜ್ಜಾಯ ರಾಘವೇಂದ್ರಾಯ ಏನಿದು ಅಂದರೆ ಈ ಶ್ಲೋಕ ಬಿಟ್ಟು ಇನ್ನೊಂದು ಶ್ಲೋಕನೇ ಯಾರಿಗೆ ಬರೋದಿಲ್ಲ ಅನ್ನೋದರ್ಥನೋ ಅಥವಾ ಎಲ್ಲಾರ್ದು ಏನು ಇದರಿಂದಿನ ಮನೋಭಾವನಾ ಮಕ್ಕಳಿಗೆ ಮಾತು ಬಂದಾಕ್ಷಣ ಎಲ್ಲಾರ್ದು ಒಂದು ಶ್ರದ್ಧಾ ಭಕ್ತಿ ಏನಂದ್ರೆ ಏ ಮೊದಲು ರಾಯರ ಸ್ಮರಣೆ ಮಾಡಬೇಕು ಮೊದಲು ರಾಯರ ಹೆಸರೇ ತಗೋಬೇಕು ನನ್ನ ಮಗು ಅಂತ ಹೀಗಾಗಿ ಕೇವಲ ನಮ್ಮ ಸಮಾಜದೊಳಗೆ ಅಷ್ಟೇ ಅಲ್ಲ ಇವತ್ತಿಗೆ ರಾಯರನ್ನು ನಂಬುವಂತಹ ಎಷ್ಟು ಎಲ್ಲ ಅನ್ಯ ಸಮಾಜದೊಳಗೂ ಕೂಡ ಒಂದು ಮಗುವಿಗೆ ಸಣ್ಣ ಮಗುವಿಗೆ ಮಾತು ಬರ್ತದ ಅಂತಂದ್ರೆ ಮೊದಲನೇದಾಗಿ ಎಲ್ಲರೂ ಕಲಿಸೋದು ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಮಾತು ಬಂದಾಗಿನಿಂದ ನಾವು ಕೂಡ ಇದನ್ನೇ ಅಂತ ಬಂದಿದ್ದು ಯಥಾಮತಿ ಇದರ ಒಂದು ಸಣ್ಣ ನನ್ನ ಯೋಗ್ಯತಾನುಸಾರ ಒಂದು ಸಣ್ಣ ಅರ್ಥವನ್ನು ಹೇಳಲಿಕ್ಕೆ ಇದರೊಳಗೆ ಪ್ರಯತ್ನ ಮಾಡ್ತೀನಿ ಪೂಜ್ಯಾಯ ಅಂದರೆ ಏನು ರಾಯರು ಯಾಕೆ ಪೂಜ್ಯರಾದರು ಹೆಂಗ ಪೂಜ್ಯರಾದರು ಯಾವ ಕಾರಣಗಳಿಂದ ರಾಯರು ಪೂಜ್ಯರಾದರು ಅಂತ ಅನೇಕ ಪ್ರಶ್ನೆಗಳು ಬರ್ತಾವೆ ಅದಕ್ಕೆ ಒಂದು ಸಣ್ಣ ಒಂದೆರಡು ಕಾರಣಗಳನ್ನು ಮಾತ್ರ ಅ ಅಸಂಖ್ಯ ಕಾರಣಗಳವ ದೇವತಾಂಶರವರು ಹೀಗಾಗಿ ಒಂದೋ ಎರಡೋ ಕಾರಣಗಳನ್ನು ಹೇಳೋದು ಕೂಡ ಬಹಳ ಒಂದು ಸಣ್ಣ ಪ್ರಯತ್ನ ಒಂದು ಒಂದೆರಡು ಅರ್ಥಗಳನ್ನು ತಿಳ್ಕೊಳ್ಳಂತ ಏನು ಪೂಜ್ಯಾಯ ಕೇವಲ ನಮ್ಮ ಅಂತ ಒಂದೊಂದು ಸಮಾಜದ ಅದರಿಂದ ಮಾತ್ರ ಪೂಜ್ಯನೋ ಸರ್ವಥಾ ಅಲ್ಲ ಇವತ್ತಿಗೆ ಎಷ್ಟು ಧ ಧರ್ಮದಿಂದ ಹೊರಗೆ ಬಂದು ಆ ಜಾತಿಯ ಕಟ್ಟಡ ಕಟ್ಟವನ್ನೂ ಕೂಡ ಮೀರಿ ಎಲ್ಲ ಜಾತಿಯವರು ಎಲ್ಲ ಧರ್ಮದವರು ನಡ್ಕೊಳ್ಳುವಂತಹ ಭಕ್ತಿ ಶ್ರದ್ಧೆಯಿಂದ ಮಂತ್ರಾಲಯದಲ್ಲಿ ಹೋಗಿ ನೋಡಬೇಕು ಅದು ಬಹಳ ವಿಚಿತ್ರವಾದಂತಹ ದೃಶ್ಯ ಕಾಣಿಸ್ತದೆ ಕಣ್ಣಿಗೆ ಹೀಗಾಗಿ ಎಲ್ಲ ಧರ್ಮದವರನ್ನೂ ತಮ್ಮ ಕಡೆಗೆ ಸೆಳೆಯುವಂತಹ ಒಂದು ಗುಣ ರಾಯರಲ್ಲಿ ಬಂತು ಇದಕ್ಕೆ ಪೂಜ್ಯರಾದರು ಏನು ಪೂಜ್ಯರಾದರು ಹಂಗಾರ ಏನು ಎಲ್ಲಾರ್ಗೂ ಕೇಳಿದ್ದನ್ನೆಲ್ಲ ಕೊಟ್ಟರು ಅದಕ್ಕೆ ಪೂಜ್ಯರು ಆದ್ರೆ ಹೆಂಗ ಏ ಮನ್ ರಾಯರ ಸೇವಾ ಮಾಡಿಬಿಟ್ರೆ ಸಾಕ್ರಿ ಎಲ್ಲ ಕೊಡ್ತಾರ ಒಟ್ಟಿಗೆ ಅದಕ್ಕೆ ಪೂಜ್ಯರು ಏ ಅವ್ರು ಭಾರಿ ಭಾರಿ ಪವಾಡ ಮಾಡ್ಯಾರ್ರೀ ರಾಯರು ಈ ಇನ್ನೊಂದು ವಿಷಯ ಈ ರಾಯರನ್ನ ಪವಾಡ ಪುರುಷರು ಅಂತ ಕರೀತಾರಲ್ಲ ಇದಕ್ಕಿಂತ ಅಪರಾಧ ಇನ್ಯಾವುದೂ ಇಲ್ಲ ತಪಸ್ವಿಗಳನ್ನು ಸಮಾಜವನ್ನು ಉದ್ಧಾರ ಮಾಡಬೇಕು ಅನ್ನೋ ಕಳಕಳಿಯಿಂದ ಭಕ್ತರನ್ನು ಈ ಒಂದು ಧರ್ಮದ ಹಾದಿಗೆ ಎಳಿಬೇಕು ಅಂತ ರಾಯರು ಎಲ್ಲರಿಗೂ ಕೇಳಿದ್ದನ್ನು ಕೊಡ್ಲಿಕ್ಕತ್ತಾರೆ ಹೊರತು ಅವರನ್ನು ಪವಾಡ ಪುರುಷರು ಅಂತ ಕರೆಯೋದು ಬಹಳ ಸಣ್ಣ ವಿಶೇಷಣ ಹಿಂಗಾಗಿ ಏನೋ ಚಮತ್ಕಾರಿ ಪುರುಷರು ಪವಾಡ ಪುರುಷರು ಹಿಂಗೆ ರಾಯರನ್ನು ಕರೆಯೋದು ಮಾತ್ರ ಬಹಳ ಸಣ್ಣತನ ಅಂತ ಅನ್ನಿಸ್ತದೆ ಮಹಾ ತಪಸ್ವಿಗಳವರು ಯಾಕೆ ಹಿಂಗೆ ಸೇವಾ ಮಾಡಿದವರಿಗೆ ಬಂದು ಬೇಡ್ಕೊಂಡವರಿಗೆ ಎಲ್ಲಾನು ಕೊಡ್ತಾರ ರಾಯರು ಏನು ಇದರಿಂದ ಹೌ ಅದಂತರೂ ನಿಜನಾ ಹೌದ್ರಿ ಎಲ್ಲ ಕೇಳಿದ್ದೆಲ್ಲ ಕೊಡ್ತಾರ ರಾಯರು ಮತ್ತೆ ಅವ್ರನ್ನ ಪವಾಡ ಪುರುಷರು ಅಂತ ಕರೀಲಾರ್ದ ಮತ್ತೆ ಇದರಿಂದ ಇದರಿಂದೇ ಅಲ್ಲೇನು ಅಂತಂದ್ರೆ ಇದೊಂದು ಕಾರಣ ನಿಜ ಆ ಹಿನ್ನೆಲೆಯನ್ನ ಅಥವಾ ಶಾಸ್ತ್ರೀಯ ಹಿನ್ನೆಲೆಯನ್ನ ತಿಳ್ಕೊಳ್ಲಾರ್ದವರು ಹೌದು ನಮಗೆ ರಾಯರು ನಮ್ಮ ಕಷ್ಟದೊಂದು ಪರಿಹಾರ ಮಾಡ್ಯಾರ ಅದಕ್ಕೆ ನಮಗವ್ರು ಅಂತ ಹಿಂಗ ನಂಬುವ ಒಂದು ಗುಂಪು ಇದೆ ತಾವತ್ತ ಅದೇ ಸತ್ಯ ಅಲ್ಲ ಅದೇ ಸತ್ಯ ಅಲ್ಲ ಹೀಗಾಗಿ ಈ ದೃಷ್ಟಿಕೋನವನ್ನು ಇಟ್ಕೊಂಡು ಅವ್ರನ್ನ ಬರೀ ಪವಾಡ ಪುರುಷರು ಅಂತ ಕರೆಯೋದು ಬಹಳ ತಪ್ಪು ಯಾಕ ರಾಯರದು ಏನಿರಬಹುದು ಇದರ ಹಿಂದಿನ ಕಾರಣ ಯಾಕ ಶ್ರದ್ಧೆ ಭಕ್ತಿಯಿಂದ ಯಾರು ಬರ್ತಾರೋ ಎಲ್ಲರಿಗೂ ಅವರು ಬೇಡಿದ್ದನ್ನು ಕೊಡ್ತಾರ ಅಂತಂದ್ರೆ ಅವ್ರದ್ದು ಒಂದೇ ಒಂದು ಈಗ ನಾವೆಲ್ಲ ಮಕ್ಕಳಿಗೆ ಔಷಧಿ ಹಾಕ್ತಿರ್ತೀವಿ ಭಾಳ ಖೈ ಔಷಧಿ ಇರ್ತದ ಅನ್ನೋದು ಮಕ್ಕಳಿಗೂ ಗೊತ್ತು ನಮಗೂ ಗೊತ್ತು ಏನೋ ಒಂದು ಮಾಡಬೇಕಲ್ಲ ಅಂತ ಆ ಒಂದು ಎರಡು ಚಮಚ ಸಕ್ರಿ ಹಾಕ್ತಿವಿ ಬಾಯಿಯೊಳಗೆ ಆ ಮೂರನೇ ಚಮಚನೂ ಸಕ್ರಿ ಅಂತ ತಿಳ್ಕೊಂಡು ಮಗು ಬಾಯಿ ತೆಗಿತದೆ ನಾವು ಔಷಧಿ ಹಾಕ್ಬಿಡ್ತೀವಿ ಬಹುಶಃ ಇದೇ ಒಂದು ಅಸ್ತ್ರವನ್ನು ರಾಯರು ಬಳಸ್ತಾ ಇದ್ದಾರೆ ಯಾಕ ಯಾಕ ಬಳಸಿರ್ಬಹುದು ಅಂತಂದ್ರೆ ಈ ನೆವದಿಂದಾದರೂ ಧರ್ಮದ ಹಾದಿಗೆ ಬರಲಿ ಸಮಾಜ ಈ ನಿಮಿತ್ತದಿಂದ ಆದರೂ ಆಸ್ತಿಕರಾಗಲಿ ಇವತ್ತು ಸಮಾಜ ದೇವರು ಧರ್ಮ ಆಚರಣೆ ನಮಸ್ಕಾರ ಪಾರಾಯಣ ಮಾಡೋದು ಪ್ರದಕ್ಷಿಣೆ ನಮ್ಮ ಆಚರಣೆ ನಮ್ಮ ಸಂಪ್ರದಾಯ ಇದ್ರ ಮೇಲೆ ವಿಶ್ವಾಸ ಆದರೂ ಬರಲಿ ಕೇಳಿ ನಮಗೊಬ್ರು ಯಾವಾಗ ಪೂಜಾಯ ಆಗ್ತಾರ್ರಿ ಯಾ ನಮ್ಮ ಒಳಗೆ ನಮಗೆ ವೈಯಕ್ತಿಕವಾಗಿ ಅವ್ರು ಏನಾದರೂ ನಮಗೆ ಒಳ್ಳೆಯ ಅನುಭವ ಅವರಿಂದ ನಮಗೆ ಆಗ್ಬೇಕ್ರಿ ಯಾರೋ ಬೇರೆಯವ್ರಿಗೆ ಇನ್ನೊಬ್ರು ಪೂಜ್ಯ ಆಗ್ಯಾರ ಅಂತಂದು ನನಗೂ ಆಗ್ಬೇಕಂತಿಲ್ಲ ನನಗೆ ಒಂದು ಅನುಭವ ಆಗ್ಬೇಕು ಅವರಿಂದ ಅದಕ್ಕೆ ವೈಯಕ್ತಿಕವಾಗಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಏನೋ ಒಂದು ಒಂದು ದಿನ ಸೇವಾ ಮಾಡಿದ್ರು ಮೂರು ದಿನ ಸೇವಾ ಮಾಡಿದ್ರು ಅವರು ಏನು ಇಷ್ಟಾರ್ಥ ಅದ ಪೂರೈಸಿಬಿಡ್ತಾರೆ ಅಷ್ಟು ಸರಳವಾಗಿ ಮತ್ತೆ ಒಲಿತಾರೆ ಯಾಕಂತಂದ್ರೆ ಇದೇ ಒಂದು ಅವರ ಹಿಂದಿನ ಇಂಗಿತ ಅಂದರೆ ಈ ನಿಮಿತ್ತದಿಂದಾದರೂ ಸಮಾಜ ಆಸ್ತಿಕವಾಗಲಿ ಧರ್ಮದ ಹತ್ತಿ ಬರಲಿ ಭಕ್ತಿ ಶ್ರದ್ಧಾ ಅಂದರೆ ಏನು ಇಷ್ಟು ದೊಡ್ಡ ಪರಂಪರೆ ಸುಮ್ಮನೆ ಯಾವುದು ಏನೂ ಕೆಲಸವಿಲ್ಲದೆ ಇಷ್ಟು ದೊಡ್ಡ ಪರಂಪರೆ ಅಂತರೂ ಸೃಷ್ಟಿಯಾಗಿಲ್ಲಲ್ಲ ಏನು ಈ ಭಕ್ತಿ ಅಂದ್ರೆ ಶ್ರದ್ಧಾ ಅಂದರೆ ಏನು ಇದನ್ನು ತಿಳ್ಕೊಳಿಕಾದ್ರೂ ಜನ ಬರಲಿ ಅನ್ನೋ ದೃಷ್ಟಿಯಿಂದ ಕೇಳಿದ್ದನ್ನೆಲ್ಲ ರಾಯರು ಕೊಡ್ತಾರೆ ಹೊರತು ಇದರಿಂದ ಹಿಂದೆ ಬರೀ ಪವಾಡವನ್ನು ಮಾಡ್ತಾರೆ ಅನ್ನೋವಂಥದ್ದಲ್ಲ ಆದ್ದರಿಂದ ರಾಯರು ಪೂಜ್ಯರು ಯಾಕಂದರೆ ಅವರು ಹಿಂದಿನ ಇಂಗಿತ ಇಷ್ಟು ದೊಡ್ಡದದ ಇಷ್ಟು ಮಹತ್ತರವಾದ ಕಾರಣ ರಾಯರು ಯಾಕೆ ಪೂಜ್ಯರಾದರು ರಾಯರ ಹಿಂದಿನ ಜೀವನವನ್ನು ನೋಡಿದ್ರಂತರೂ ಭಾರೀ ವಿಚಿತ್ರ ಎರಡೂ ಒಂದು ಉತ್ತರ ಧ್ರುವ ಒಂದು ದಕ್ಷಿಣ ಧ್ರುವ ಹೆಂಗೆ ರಾಯರು ಇಷ್ಟು ಪೂಜ್ಯರಾದರು ಸತ್ಯ ಧರ್ಮ ರಥಾಯಚ್ಛ ಅಂತ ಮುಂದೆ ಹೇಳಿದ್ರು ಏನು ಸತ್ಯ ಧರ್ಮ ರಥಾಯಚ್ಚ ಅಂತಂದ್ರೆ ಸತ್ಯ ಅಂದರೆ ಏನು ಇಲ್ಲ ನಾವು ನೀವೆಲ್ಲರೂ ತಿಳ್ಕೊಂಡಂಥ ಸಾಮಾನ್ಯ ಅರ್ಥ ಏನಂದ್ರೆ ಸತ್ಯವನ್ನು ಮಾತಾಡೋದೇ ಸತ್ಯ ಇದು ಬಿಟ್ಟರೆ ಇನ್ನೇನದ ಅಂತ ಇದು ಒಂದು ಒಂದು ಜನರಲ್ ಆಗಿರುವಂತಹ ಒಂದು ಡೆಫಿನೇಷನ್ ಓ ಅಂದರೆ ರಾಯರು ಇಡೀ ಜೀವನ ಸತ್ಯ ಮಾತಾಡಿದ್ರು ಅದಕ್ಕೆ ಪೂಜಾಯರಾದರು ಅದಕ್ಕೆ ಇಷ್ಟು ದೊಡ್ಡ ತಪಸ್ವಿಗಳಾದರು ಇದೊಂದು ಜನರಲ್ ಅರ್ಥ ಇದು ಸಂದೇಹನೇ ಇಲ್ಲ ರಾಯರು ಪ್ರಾಮಾಣಿಕವಾಗಿ ಜೀವನವನ್ನು ತೆಗೆದರು ಸತ್ಯನಿಷ್ಠರಾಗಿದ್ದರು ಇದರೊಳಗೆ ಸಂದೇಹವಿಲ್ಲ ಆದರೆ ಇದು ಒಂದೇ ಅರ್ಥದಿಂದ ಅಪಣಾಚಾರ್ಯ ಅವರನ್ನು ಸತ್ಯ ಧರ್ಮ ರಥಾಯಚ ಅಂತ ಕರೀಲಿಲ್ಲ ಸತ್ಯ ಅಂದರೆ ಏನು ಅಂತಂದ್ರೆ ಸತ್ಯಸ್ಯ ವಚನಂ ಶ್ರೇಯ ಸತ್ಯ ಜ್ಞಾನಂತೂ ದುಷ್ಕರಂ ಅಂತ ಧರ್ಮಸ್ಯ ಶ್ರೇಯಃ ಶ್ರೇಯ ಧರ್ಮಜ್ಞಾನಂತೂ ದುಷ್ಕರಂ ಸತ್ಯವನ್ನು ಮಾತಾಡೋದು ಬಹಳ ಸುಲಭದ ರೀ ಯಾವುದು ಸತ್ಯ ಅಂತ ತಿಳ್ಕೊಳ್ಳೋದದ ನೋಡ್ರಿ ಅದು ಬಹಳ ಕಷ್ಟಕರ ರಾಯರು ಅದನ್ನು ತಿಳ್ಕೊಂಡ್ರು ಸುಮ್ಮನೆ ಆ್ಯಸ್ ಇಟ್ ಈಸ್ ಅಂತ ನಾವು ಇಂಗ್ಲೀಷ್ನ ಹೇಳ್ತೀವಲ್ಲ ಅದು ಸತ್ಯ ಅಲ್ಲ ಅದು ಸತ್ಯ ಅಲ್ಲ ಸತ್ಯ ಏನು ಅನ್ನೋದನ್ನು ರಾಯರು ತಿಳ್ಕೊಂಡ್ರು ತಿಳ್ಕೊಂಡು ಅದರಂತೆ ನಡ್ಕೊಂಡುದಕ್ಕೆ ಪೂಜಾಯ ಅಂತಾದರು ಆ ಸತ್ಯವನ್ನೇ ತಮ್ಮ ಧರ್ಮವಾಗಿ ಜೀವನದೊಳಗೆ ಅಳವಡಿಸ್ಕೊಂಡ್ರು ಅವರ ರಾಯರ ಪೂರ್ವಾಶ್ರಮದ ಅನೇಕ ಘಟನೆಗಳನ್ನು ನೋಡಬಹುದು ನಾವು ಒಂದಂತೂ ಇಷ್ಟು ವಿಚಿತ್ರ ಅಂದರೆ ಕೆಲವೊಂದು ಗುಣಗಳನ್ನು ಕೇಳಬಹುದು ಅಷ್ಟೇ ಹೊರತು ಈ ಈಗಿನ ಪ್ರಸ್ತುತ ಸಮಾಜದೊಳಗೆ ಅಂಥ ಗುಣಗಳನ್ನು ಅಳವಡಿಸ್ಕೊಳ್ಳೋದಂತರ ಭಾ ಲವಲೇಶ ಸಾಧ್ಯ ಇಲ್ಲ ಅದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಪೂರ್ವಾಶ್ರಮದೊಳಗೆ ಭಾರೀ ಕಷ್ಟ ಒಂದಿನ ಕಳತನ ಆಗ್ತದೆ ಏನು ಕಳ್ತನ ಆದರೆ ಏನಾಗ್ಬೇಕು ರೀ ಮನೆಯೊಳಗೆ ಹರಕು ಬಟ್ಟೆ ಯಾವುದೋ ಮುರುಕು ಮಣ್ಣಿನ ಪಾತ್ರೆಗಳು ಇದೂ ಕೂಡ ಕಳ್ತನ ಆಯ್ತಂತ ಪಾಪ ಸರಸ್ವತಿ ಬಾಯರು ಭಾರಿ ಮನಸ್ಸಿಗೆ ದುಃಖ ಮಾಡಿಕೊಂಡ್ರು ರಾಯರು ಒಂದು ಮಾತು ಹೇಳ್ತಾರಂತ ಅಲ್ಲ ನಮ್ಮ ನಾವೇ ಬಹಳ ದರಿದ್ರರು ಏನೋ ದೇವರು ನಮ್ಮನ್ನೇ ಪರೀಕ್ಷಾ ಮಾಡ್ತಾ ಇದ್ದಾನ ಅಂತ ನಾವು ತಿಳ್ಕೊಂಡಿವಿ ಯಾರೋ ಪಾಪ ನಮಗಿಂತ ಕಷ್ಟದೊಳಗಿದ್ದಾನವ ಅಂದ್ರೆ ನಮ್ಮ ಹರಕ ಬಟ್ಟೆ ನಮ್ಮ ಹರಕ ಪಾತ್ರೆಯಿಂದ ಅವನ ಜೀವನ ನಡೀತದಂದ್ರೆ ಪಾಪ ಅವ ಎಷ್ಟು ಕಷ್ಟದೊಳಗಿರ್ಬೋದು ನಮ್ಮ ಯಾವುದೋ ಕೆಲಸಕ್ಕೆ ಬಾರದೇ ಇರೋ ವಸ್ತುಗಳು ಅವನಿಗಾದರೂ ಜೀವನಕ್ಕೆ ಉಪಯೋಗ ಆಯ್ತಲ್ಲ ದೃಷ್ಟಿಕೋನ ರಾಯ ಯಾರು ಹೇಳ್ತಾರೆ ಈ ಮಾತು ಒಂದು ಹತ್ತು ರೂಪಾಯಿ ನಾ ಕಳ್ಕೊಂಡೆ ಅಂದರೆ ಸಾಮಾನ್ಯವಾಗಿ ಮನುಷ್ಯನ ಬುದ್ಧಿ ನಾಳೆ ಒಂದು ಇಪ್ಪತ್ತು ರೂಪಾಯಿ ನನಗೆ ಸಿಕ್ಕರೂ ಕೂಡ ಓ ನೆನ್ನೆದು ಕಳ್ಕೊಂಬಿಟ್ಟೆ ನೋಡು ಅಂತ ನೆನ್ನೆ ದೇವರು ಕಸಗೊಂಡ ಇವತ್ತು ಕೊಟ್ಟ ಅನ್ನೋ ಭಾವನೆ ಸರ್ವಥಾ ಬರೋದಿಲ್ಲ ದೊಡ್ಡ ಯೋಗ್ಯತೆ ಇದ್ದವರನ್ನು ಬಿಟ್ಟು ಕೆಲವ್ರು ಸಾಮಾನ್ಯ ನಮ್ಮಂಥವ್ರಿಗೆ ಬರೋದು ಇದೇ ಬುದ್ಧಿ ಕಳೀತಲ್ಲ ಕಳೀತಲ್ಲ ಅನ್ಕೋತೀವೋ ಹೊರತು ಕೊಟ್ಟದ್ದನಿ ಎಂದೂ ನಾವು ಹರಿಸೋದಿಲ್ಲ ರಾಯರ ದೃಷ್ಟಿಕೋನ ಎಂಥದ್ದಿತ್ತು ದುಃಖಿ ದುಃಖಾದಿ ಕಂಪಶೇ ತಂದಂಗೆ ನನಗಿಂತೂ ಕಷ್ಟದೊಳಗೆ ಇನ್ನೊಬ್ನಿದ್ದಾನ ನಮ್ಮನೆ ವಸ್ತುಗಳಿಂದ ಇನ್ನೊಬ್ಬನ ಆದರೂ ನಡೀತದಲ್ಲ ಅಂತನೂ ಔದಾರ್ಯವನ್ನು ತೋರಿಸ್ಕೊಟ್ರು ರಾಯರು ಏನೋ ಗಂಧ ತೈಕೋತು ಕೂತಿದ್ರು ಯಾರೋ ಅವಮಾನ ಮಾಡಿದ್ರು ಆ ಅವ್ರ ವಿದ್ವತ್ತು ಅವ್ರ ಪಾಂಡಿತ್ಯ ಅವ್ರ ಯೋಗ್ಯತೆ ನೋಡಿದ್ರೆ ನಿಂತು ಆಗಲೇ ಅದಕ್ಕೆ ಪ್ರತೀಕಾರವನ್ನು ತೋರಿಸ್ಬೇಕಾಗಿತ್ತು ರಾಯರು ಏನು ಈ ದೇಹಕ್ಕೆ ಅವಮಾನ ಮಾಡ್ತಾರಲ್ಲ ಅಯ್ಯ ನನಗೆ ಮಾಡ್ಯಾರ ಅವರು ಅಂತ ಅದನ್ನು ಅಲ್ಲಿಗೆ ಆ ಅಂದರೆ ಈ ಅವಮಾನಗಳನ್ನು ಇನ್ನೊಬ್ಬರ ದ್ವೇಷವನ್ನು ಅಸೂಯೆಯನ್ನು ಹೆಂಗೆ ತಗೋಬೇಕು ಒಬ್ಬ ವಿದ್ಯಾವಂತನಾದ ಮನುಷ್ಯ ಹೆಂಗೆ ತಗೋತಾನೆ ಅವಿದ್ಯಾವಂತನಾದ ಮನುಷ್ಯ ಅಂದರೆ ನಾವೆಲ್ಲ ಅದೇ ಕೆಟಗರಿಗೆ ಬರೋರು ಒಂದು ಸ್ವಲ್ಪ ಏನಾದರೂ ಅಂದ್ರೂ ಇಡೀ ಜೀವನ ದ್ವೇಷ ಸಾಧಿಸ್ತೀವಂಥವ್ರ ಮೇಲೆ ಇದರಿಂದ ರಾಜ ರಾಯರು ಪೂಜ್ಯರಾದರು ಯಾಕಂದರೆ ಇಂಥ ಗುಣಗಳು ಇದನ್ನು ಸತ್ಯ ಮತ್ತು ಧರ್ಮ ಅಂತ ಕರೆದದ್ದು ಭಾರೀ ಬಡತನ ಇದ್ದರೂ ಕೂಡ ನಾವು ಮಹಾಭಾರತದೊಳಗೆ ಕೇಳ್ತೀವಿ ದ್ರೋಣಾಚಾರ್ಯರು ಅವರ ಕಥೆಯೊಳಗೆ ದಿಗಸ್ತು ನಮ್ಮ ದ್ರೋಣಂ ಅಂತಂತಾರೆ ಈ ಮಗ ಹಾಲಿಗೋಸ್ಕರ ಅತ್ತ ಅನ್ನೋ ಒಂದೇ ಕ್ಷಣಕ್ಕೆ ಅವರಿಡೀ ತಪಸ್ಸು ಅವರಿಡೀ ಬ್ರಾಹ್ಮಣ್ಯ ಎಂಥ ದ್ರೋಣಾಚಾರ್ಯರು ಏನ್ತಾನ ಒಂದು ಮಗನಿಗೆ ಮತ್ತೆ ಹಾಲು ಕೊಡ್ಲಿಕ್ಕೆ ಆಗ್ಲಿಲ್ಲಲ್ಲ ಅನ್ನೂ ಬಡತನಕ್ಕೆ ಬೇಸತ್ತು ಇಂಥ ದಾರಿದ್ರತನದ ದ್ರೋಣನನ್ನು ತೊಗೊಂಡು ಏನು ಮಾಡೋದು ಅಂತ ತಕ್ಷಣದೊಳಗೆ ಹೋಗಿ ದುರ್ಯೋಧನನ ಕಾಲು ಹಿಡ್ಕೊಂಡ್ಬಿಟ್ರು ಇಡೀ ಜೀವನ ಧರ್ಮವನ್ನು ಬಿಟ್ಟು ದುರ್ಯೋಧನನ ದಾಸಾಗ್ಬಿಟ್ರು ರಾಯರಿಗೆ ಎಷ್ಟು ಅವಕಾಶಗಳಿತ್ತು ರೀ ಹಂಗಾಗಲಿಕ್ಕೆ ಎಂಥ ಯತಿಗಳ ಅನುಗ್ರಹ ಇತ್ತು ಬೇಕಾದವ್ರನ್ನ ಹೋಗಿ ಕಾಲು ಹಿಡಿಬಹುದಿತ್ತು ಬೇಕಾದವ್ರನ್ನ ಹೋಗಿ ಬೇಡ್ಕೋಬಹುದಿತ್ತು ಅವರಿಗಿದ್ದ ವಿದ್ಯೆ ಅವ್ರ ಸಾಮರ್ಥ್ಯ ಏನಿತ್ತು ಆದ್ರೆ ಧರ್ಮವನ್ನು ಬಿಟ್ರ ಬಡತನ ದಾರಿದ್ರ್ಯದ ನೆವ ಮಾಡಿಕೊಂಡು ಧರ್ಮವನ್ನು ಬಿಡೋರು ಬೇಕಾದಷ್ಟು ಜನ ಇದ್ದಾರೆ ಸತ್ಯ ಧರ್ಮ ರಥಯಚ ಇದು ಅವರ ಜೀವನದ ಒಂದು ಕಾನ್ಸೆಪ್ಟ್ ಇದನ್ನು ಎಲ್ಲೆಲ್ಲೆಲ್ಲೆಲ್ಲೂ ಯಾವ ಪರಿಸ್ಥಿತಿ ಒಳಗೂ ರಾಯರು ಬಿಟ್ಟುಕೊಡಲಿಲ್ಲ ಅದಕ್ಕೆ ಅವರು ಸತ್ಯ ಅಂದ್ರೇನು ಅನ್ನೋದನ್ನು ತಿಳ್ಕೊಂಡಿದ್ರು ಧರ್ಮ ಅಂದ್ರೇನು ಅನ್ನೋದನ್ನು ತಿಳ್ಕೊಂಡಿದ್ರು ಎರಡು ಎರಡೂ ತಿಳ್ಕೊಂಡು ಸತ್ಯ ಧರ್ಮ ರಥ ರಥರು ಆದದ್ರಿಂದನೇ ಅವರು ಪೂಜ್ಯರಾದರು ಸುಮ್ಮನೆ ಒಬ್ರಿಬ್ರಂದ್ರಲ್ಲ ಇಡೀ ಜಗತ್ತಿನಿಂದ ಪೂಜ್ಯರಾದರು ಇವತ್ತು ಇದನ್ನು ಸತ್ಯ ಧರ್ಮ ರಥಾಯಚ ಅಂತ ಕರೆದ್ರು ಈ ಸತ್ಯ ಧರ್ಮ ಅನ್ನೋದಕ್ಕೆ ಇನ್ನೊಂದು ಒಂದು ದೃಷ್ಟಿಯಿಂದ ಸತ್ಯನಾಮಕ್ಕ ಶ್ರೀಹರಿಯನ್ನ ಸತ್ಯ ಅಂತ ಕರೆದಾರೆ ಏನು ಸತ್ಯನಾಮಕ ಶ್ರೀಹರಿ ಅಂತಂದ್ರೆ ಈ ಬ್ರಹ್ಮ ಮೀಮಾಂಸಾ ಶಾಸ್ತ್ರಗಳೇ ಆಗಲಿ ತತ್ವಜ್ಞಾನದ ಕ್ಷೇತ್ರನೇ ಆಗಲಿ ಶ್ರೀಮದ ಆಚಾರ್ಯರು ಹೇಳಿದಂತಹ ತತ್ವಜ್ಞಾನ ಏನದ ಇದನ್ನು ಸತ್ಯ ಅಂತ ಕರೆದಾರ ಆಚಾರ್ಯರ ಶಾಸ್ತ್ರ ಎಲ್ಲಿ ಹರಿಸರವೋತ್ತಮತ್ವ ಜೀವೋತ್ತಮತ್ವ ಅನ್ನೋದನ್ನು ಏನು ಸಾರ್ಯಾರ ಇದು ಸತ್ಯ ಇದೇ ನನ್ನ ಧರ್ಮ ಅನ್ನೋದನ್ನು ಯಾವ ಪರಿಸ್ಥಿತಿಯಲ್ಲೂ ರಾಯರು ಎಲ್ಲೆಲ್ಲೆಲ್ಲೆಲ್ಲೂ ಬಿಟ್ಟಲಿಲ್ಲ ಇದರಿಂದ ಅವರು ಪೂಜ್ಯರಾದರು ಇದು ಸತ್ಯ ಧರ್ಮ ಧರ್ಮ ಅಂದ್ರೆ ಧಾರಣೆಯನ್ನು ಮಾಡೋದು ಅಂತೂ ಒಂದು ಅರ್ಥದ ಏನು ಧಾರಣೆಯನ್ನು ಮಾಡಿದ್ರು ಏನು ಧರಿಸಿದ್ರು ರಾಯರು ಅಂದರೆ ಈ ಸತ್ಯ ಧರ್ಮ ವೇದವ್ಯಾಸದೇವರು ಶ್ರೀಮದಾಚಾರ್ಯರು ಟೀಕಾರಾಯರು ಇವರೆಲ್ಲ ಹಾಕಿದ ಹಾದಿ ಇದೇ ಸತ್ಯದ ಹಾದಿ ಇದರಲ್ಲಿ ಇದ್ರೆ ಧರ್ಮ ಅನ್ನೋದನ್ನು ತಿಳ್ಕೊಂಡು ಅದೇ ಹಾದಿಯಲ್ಲಿ ಸಾಗಿದ್ದಕ್ಕೆ ಅವರು ಪೂಜ್ಯಾಯ ಅಂತ ಆದರು ಇನ್ನು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಕಲ್ಪ ವೃಕ್ಷನ ವೃಕ್ಷವನ್ನು ಭಜಿಸಬೇಕು ಕಾಮಧೇನುವನ್ನು ನಮಿಸಬೇಕು ಅಂತ ಹೇಳಿದ್ರು ಈ ಕಲ್ಪವೃಕ್ಷ ಮತ್ತು ಕಾಮಧೇನು ಒಂದು ಅರ್ಥದೊಳಗೆ ನೋಡಿದರೆ ಎರಡೂ ಒಂದೇ ಕಲ್ಪವೃಕ್ಷ ಅನ್ನುವಂಥದ್ದು ದೇವಲೋಕದೊಳಗಿರುವಂತಹ ಐದು ಮತ್ತು ವೃಕ್ಷಗಳೇನವ ಅದರಲ್ಲಿ ಒಂದು ಕಲ್ಪವೃಕ್ಷ ಅಂತ ಹೇಳ್ತಾರೆ ಭಾಗವತದೊಳಗು ಆ ಕಥಿ ಬಂದದ ಜಗನ್ನಾಥದಾಸರು ಅದನ್ನು ಹರಿಕಥಾಮೃತಸಾರದೊಳಗು ಇದ್ರ ವರ್ಣನೆಯನ್ನು ಮಾಡ್ಯಾರ ಏನು ಕಲ್ಪವೃಕ್ಷ ಅಂದ್ರೆ ಆ ವೃಕ್ಷದ ನೆರಳಲ್ಲಿ ಹೋಗಿ ಅಥವಾ ಆ ವೃಕ್ಷದ ಮುಂದೆ ನಿಂತು ಏನು ಕೇಳ್ತಾರೋ ಅದು ಏನು ಯುದ್ಧದಲ್ಲಿ ಜಯ ಆಗಬೇಕು ಅನ್ನೋದನ್ನು ಹಿಡ್ಕೊಂಡು ಇನ್ನು ಏನೇ ಇರಲಿ ಏನೇ ದೇವಲೋಕದ ವೃಕ್ಷ ಅದು ಕಲ್ಪವೃಕ್ಷ ಅನ್ನೋದು ಏನು ಕೇಳ್ತಾರೋ ತಕ್ಷಣದಲ್ಲಿ ಫಲ ಸಿಗುವಂತಹ ವೃಕ್ಷ ಇದು ಕಲ್ಪವೃಕ್ಷ ಇನ್ನು ಕಾಮಧೇನು ಅಂತಂದರೆ ಇದು ಸಾಧಾರಣವಾಗಿ ಎಲ್ಲರೂ ಗೊತ್ತದ್ದು ಕ್ಷೀರಸಾಗರದಲ್ಲಿ ಸಮುದ್ರ ಮಥನ ಆದಾಗ ಅಲ್ಲಿ ಬಂದಂಥ ಹದಿನೆಂಟು ರತ್ನಗಳಲ್ಲಿ ಒಂದು ಕಾಮಧೇನು ಎಂಬುವಂಥ ಸುರಭಿ ಎಂಬುವಂಥ ಒಂದು ಗೋವು ಬಂತು ಅದನ್ನು ಕಾಮಧೇನು ಅಂತ ಕರೆದರು ಆ ಭಾಗವತದೊಳಗೂ ಅನೇಕ ಕಡೆ ಇದರ ವರ್ಣನೆ ಬರ್ತದ ವಸಿಷ್ಠ ಋಷಿಗಳು ಜಮದಗ್ನಿ ಮಹರ್ಷಿಗಳು ಈ ಕಾಮಧೇನುವನ್ನು ಇಟ್ಟುಕೊಂಡು ಮಹಾಮಹಾಯುದ್ಧಗಳನ್ನೇ ಗೆದ್ದದ್ದು ಕಾರ್ತಿ ವೀರಾಜನ ಪ್ರಸಂಗದೊಳಗೆ ಇದೆಲ್ಲ ವರ್ಣನೆ ಬರ್ತದ ಅಂದರೆ ಇಂಥ ಕಲ್ಪವೃಕ್ಷ ಮತ್ತು ಕಾಮಧೇನುವಿಗೆ ರಾಯರನ್ನು ಹೋಲಿಸ ಅಂದ್ರೆ ರಾಯರ ನೀವು ದರ್ಶನನೇ ಮಾಡ್ಕೋರಿ ಅವರ ನೆರಳಿನೊಳಗೆ ನಿಂದಿರ್ರಿ ಅಥವಾ ಎಲ್ಲಿ ಇದ್ದಲ್ಲಿಂದ ರಾಯರನ್ನು ಬೇಡಿಕೊಂಡ್ರೂ ಕೂಡ ನೀವು ಬೇಡಿದ್ದನ್ನು ಅವರು ಕೊಡ್ತಾರಾ ಅನ್ನೋ ಮಾತ್ರಕ್ಕೆ ಕಲ್ಪವೃಕ್ಷ ಮತ್ತೆ ಒಂದನ್ನೇ ಹೇಳ್ಬೋದಿತ್ತಲ್ಲ ಎರಡೂ ಅಂದ್ರೆ ಒಂದು ಅರ್ಥದೊಳಗೆ ಕಾಮಧೇನು ಅನ್ನೋದು ಕೂಡ ಏನು ಬೇಡಿದ್ದನ್ನು ಕೊಡುವಂಥದ್ದೇ ಕಾಮಧೇನು ಈ ಒಂದು ಕಲ್ಪವೃಕ್ಷ ಮತ್ತು ಕಾಮಧೇನು ಎರಡನ್ನೂ ಯಾಕೆ ಹೇಳಿದರು ಎರಡೂ ಮಾಡೋ ಕೆಲಸ ಒಂದೇ ಅಲ್ಲ ಅಂತ ಭಜತಾಮ್ ಅಂತ ಒಂದು ಹೇಳಿದರು ನಮತಾಮ್ ಅಂತ ಒಂದು ಹೇಳಿದರು ಅಂದರೆ ಕಲ್ಪವೃಕ್ಷ ಅಂತನ್ನೋದು ಅದು ಸ್ಥಾಯಿ ಆದಂಥದ್ದು ಅಂದರೆ ಒಂದೇ ಕಡೆಗೆ ಇದ್ದು ಅನುಗ್ರಹ ಮಾಡೋವಂಥದ್ದು ಕಾಮಧೇನು ಅಂಥದ್ದು ಎಲ್ಲ ಕಡೆ ಸಂಚಾರ ಮಾಡಿ ಅನುಗ್ರಹ ಮಾಡೋವಂಥದ್ದು ಈಗ ನಾವು ಮಂತ್ರಾಲಯಕ್ಕೆ ಹೋಗಿ ಅಲ್ಲಿ ರಾಯರ ಸೇವೆಯನ್ನು ಮಾಡಿ ಅಲ್ಲಿ ವಿಶೇಷವಾಗಿ ರಾಯರ ಸನ್ನಿಹಿತರಾಗ್ಯಾರ ಇದು ಸತ್ಯ ಹಿಂಗೆ ಕಲ್ಪವೃಕ್ಷ ಇದ್ದಂಗೆ ಒಂದೇ ಕಡೆಗೆ ಅಲ್ಲಿ ಸನ್ನಿಹಿತರಾಗಿ ಇದ್ದಾರ ರಾಯರು ಅಲ್ಲಿ ಹೋಗಿ ಸೇವೆಯನ್ನೇ ಮಾಡ್ಬೋದು ಪಾರಾಯಣ ಇತ್ಯಾದಿ ಇನ್ನು ಅನೇಕ ಸೇವೆಗಳನ್ನು ಮಾಡಿದರೂ ಕೂಡ ರಾಯರು ಒಲಿತಾರ ಆದರೆ ಮಂತ್ರಾಲಯಕ್ಕೆ ಹೋಗಿ ಸೇವೆ ಮಾಡಬೇಕು ಅಂತ ಅಶಕ್ಯರಾದವರು ಏನು ಮಾಡಬೇಕು ಹಂಗಾರ ಅವರಿಗೆ ರಾಯರು ಒಲಿಯೋದಿಲ್ಲೇನು ಅದಕ್ಕೆ ಕಾಮಧೇನು ಅಂತ ಇನ್ನೊಂದು ಶಬ್ದವನ್ನು ಪ್ರಯೋಗ ಮಾಡಿದರು ಕಾಮಧೇನು ಅಂದರೆ ಎಲ್ಲ ಕಡೆಗೆ ಓಡಾಡುವಂಥದ್ದು ಎಲ್ಲ ಕಡೆಗೆ ಸಂಚಾರ ಮಾಡುವಂಥದ್ದು ಅದು ಸ್ಥಿರವಾಗಿ ಒಂದೇ ಕಡೆಗೆ ಇರೋವಂಥದ್ದಲ್ಲ ಅದಕ್ಕೆ ಎರಡನ್ನೂ ಹೇಳಿದರು ನಮ್ಮ ನಮ್ಮಲ್ಲಿ ಎಲ್ಲೋ ಹತ್ತಿರದಲ್ಲಿ ರಾಯರ ವೃಂದಾವನ ರಾಯರ ಮಠಗಳಲ್ಲಿ ಅಲ್ಲಿ ಕೂಡ ಎಷ್ಟೋ ನಾವು ಪವಾಡಗಳನ್ನು ಇಲ್ಲ ಭಾರಿ ಜಾಗೃತವಾಗದ ಏನು ಜಾಗೃತವಾಗಿದೆ ಜಾಗೃತವಾಗಿದೆ ಅಂದ್ರೆ ಅಂದ್ರೆ ರಾಯರ ಸನ್ನಿಧಾನ ಅಷ್ಟದ ಅಂತ ಅರ್ಥ ಮಂತ್ರಾಲಯದೊಳಗೆ ಎಷ್ಟದನೋ ಅಷ್ಟೇ ಸನ್ನಿಧಾನ ಇಲ್ಲೂ ಅದ ಮೃತ್ತಿಕಾ ವೃಂದಾವನಗಳಲ್ಲಿ ಇಲ್ಲಿ ದೇಶ ನಮ್ಮ ಓಣಿ ನಮ್ಮ ಕೇರಿ ನಮ್ಮ ಊರು ನಮ್ಮ ದೇಶ ಹೋಗಿ ವಿದೇಶಗಳಲ್ಲಿಯೂ ಕೂಡ ರಾಯರ ವೃಂದಾವನ ಮೃತ್ಕಾ ವೃಂದಾವನದ ಸ್ಥಾಪನೆ ಆಗ್ಯದ ಅಲ್ಲೂ ಕೂಡ ಇಷ್ಟೇ ಅನುಭವಗಳನ್ನು ಎಲ್ಲರೂ ಹೇಳ್ಕೋತಾರೆ ಅದಕ್ಕೆ ಅವರು ಮಂತ್ರಾಲಯದಲ್ಲಿ ಇದ್ದು ಕಲ್ಪವೃಕ್ಷರು ಆಗ್ಯಾರ ಎಲ್ಲ ಕಡೆಗೆ ಓಡಾಡಿ ಕಾಮಧೇನೂ ಆಗ್ಯಾರ ಇಲ್ಲಪ್ಪ ನಮಗೆ ಎಲ್ಲೂ ಹೋಗೋದಾಗೋದಿಲ್ಲ ಬಹಳ ಅಶಕ್ಯರಂದ್ರೆ ಮನೆಯೊಳಗೆ ಒಂದು ಏನೋ ಒಂದು ಸಣ್ಣ ನಾವು ಒಂದು ದೇವರ ಮನೆಯೊಳಗೆ ಒಂದು ಮೃತಿಕಾ ವೃಂದಾವನ ಮಾಡಿ ಮಾಡ್ಕೊಂಡಿರ್ತೀವಿ ಅಥವಾ ಕೆಲವೊಬ್ಬರ ಮನೆಯೊಳಗೆ ಅದು ಒಂದು ಪ್ಲಾಸ್ಟಿಕ್ ಇಂದ ಒಂದು ತಯಾರಾದಂತಹ ಒಂದು ಫೋಟೋ ಇಟ್ಕೊಂಡು ಪ್ರದಕ್ಷಿಣೆ ನಮಸ್ಕಾರ ರಾಯರಿಗೆ ಅದರಿಂದೂ ಕೂಡ ಒಂದು ಏಳು ದಿನದ ಸೇವಾನೋ ಇಪ್ಪತ್ತೊಂದು ದಿನದ ಸೇವಾನೋ ಮೂರು ದಿನದ ಸೇವಾನೋ ಅವರವರ ಯೋಗ್ಯತಾನುಸಾರ ಆ ಒಂದು ಫೋಟೋಕ್ಕೂ ಮತ್ತೆ ಪ್ರದಕ್ಷಿಣಿ ನಮಸ್ಕಾರ ಹಾಕಿದ್ರು ಕೂಡ ಅಷ್ಟೇ ಫಲಕಾರಿ ಫಲಕಾರಿಯಾಗ್ತದ ಎಷ್ಟು ಮಂತ್ರಾಲಯದಲ್ಲಿ ಹೋಗಿ ನಾವು ಸೇವೆ ಮಾಡಿದ್ರೆ ಎಷ್ಟು ಫಲಕಾರಿ ಆಗಬೇಕು ಅಷ್ಟೇ ರಾಯರು ನಮ್ಮ ಮನೆಯೊಳಗೆ ಇಟ್ಕೊಂಡು ಒಂದು ಯಾವುದೋ ಒಂದು ಫೋಟೋ ಪ್ಲಾಸ್ಟಿಕ್ ಫೋಟೋಕ್ಕೂ ಕೂಡ ಅಷ್ಟು ರಾಯರ್ ಅಲ್ಲೂ ಬರ್ತಾರ ಅಲ್ಲೂ ಸನ್ನಿಹಿತರಾಗ್ತಾರ ಅಲ್ಲೂ ನಮಗೆ ಒಲಿತಾರ ಮಂತ್ರಾಲಯದಲ್ಲೂ ಒಲಿತಾರ ಎಲ್ಲ ಬೃಂದಾವನಗಳಲ್ಲಿ ಮೃತ್ಕಾ ಬೃಂದಾವನಗಳಲ್ಲಿ ಇದ್ದೂ ಒಲಿತಾರ ಅದಕ್ಕೆ ಅವರು ಪೂಜ್ಯಾಯ ಆದರು ಅದಕ್ಕೆ ಅವರನ್ನು ಕಲ್ಪವೃಕ್ಷಕ್ಕೂ ಹೋಲಿಸಾರ ಕಾಮಧೇನುವಿಗೂ ಹೋಲಿಸಾರ ಹೆಂಗೆ ಯಾವ ರೀತಿಯಿಂದ ನಿಮಗೆ ಏನೇನು ಸಾಧ್ಯದನೋ ಆ ರೀತಿಯಿಂದ ನಿಮ್ಮ ಯೋಗತಾನುಸಾರ ರಾಯರನ್ನು ಭಕ್ತಿ ಮಾಡಿ ಭಕ್ತಿಗೆ ಮುಖ್ಯ ಈ ಒಂದು ಭಕ್ತಿಯ ಒಂದು ದೊಡ್ಡ ಆಂದೋಲನವನ್ನೇ ಸೃಷ್ಟಿ ಮಾಡಿದವರು ರಾಯರು ಅಂತ ಹೇಳ್ಬೋದು ಎಷ್ಟೋ ಜನ ನೋಡಿರೋದು ಕೂ ಎಲ್ಲಿ ಹೋಗಿ ದರ್ಶನ ಕೂಡ ಮಾಡಿರೋ ಮಾಡಿರೋದಿಲ್ಲ ಮನೆಯೊಳಗೆ ಇದ್ದಲ್ಲೇ ಒಂದೇನೋ ಭಕ್ತಿಯನ್ನು ಮಾಡಿರ್ತಾರ ನಂಬಿರ್ತಾರ ಏನೋ ಕಷ್ಟ ಬಂದಾಗ ರಾಯರ ಸ್ಮರಣೆಯನ್ನು ಮಾಡಿರ್ತಾರ ಇಲ್ರಿ ನಾವು ಇನ್ನೂ ತನಕ ಹೋಗೇ ಇಲ್ಲ ನೋಡ್ರಿ ರಾಯರ ದರ್ಶನನೇ ಆಗಿಲ್ಲ ಆದ್ರೆ ನಮ್ಮ ಜೀವನದೊಳಗೆ ರಾಯರ ಪ್ರಭಾವ ಮಾತ್ರ ಬಹಳದ ಅಂತ ಯಾಕೆ ಈ ಥರದ ಅನುಭವಗಳನ್ನು ಎಲ್ಲರೂ ಅಂದ್ರ ಅದಕ್ಕೆ ಅವರು ಕಲ್ಪವೃಕ್ಷನೂ ಹೌದು ಕಾಮಧೇನೂ ಹೌದು ಇದರಿಂದಾಗಿಯೇ ಅವರು ಪೂಜ್ಯಾಯ ಪೂಜ್ಯರಾದದ್ದು ಹೌದು ಅದಕ್ಕೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಅಂತ ಇನ್ನೊಂದು ಬಹಳ ವಿಶೇಷವಾದಂಥ ಅರ್ಥ ಅಂತಂದ್ರೆ ಕಲ್ಪವೃಕ್ಷ ಅನ್ನೋದಕ್ಕಂತೂ ಕಾಮಧೇನು ಅಂದ್ರೆ ಅವರ ಏನು ತತ್ವಜ್ಞಾನ ಕ್ಷೇತ್ರದೊಳಗೆ ಮೇರು ಪರ್ವತ ಅಂತ ಹೇಳ್ಬೋದು ರಾ ರಾಯರನ್ನು ನಲವತ್ತೆಂಟು ಐವತ್ತಕ್ಕೂ ಹೆಚ್ಚು ಗ್ರಂಥಗಳನ್ನು ರಚನೆ ಮಾಡಿದಂಥ ಮಹಾನುಭಾವರು ರಾಯರು ಆ ಗ್ರಂಥಗಳ ಹೆಸರುಗಳನ್ನಷ್ಟೇ ತಗೊಳ್ಳೋ ಯೋಗ್ಯತೆಯೇ ಹೊರತು ಅದು ಏನು ಅಂತ ಈ ಜನ್ಮದೊಳಗೆ ಸಾಧ್ಯ ಇಲ್ಲ ಅಂಥ ಅವರ ರಾಯರ ಗ್ರಂಥಗಳು ಗ್ರಂಥ ರೂಪದಿಂದ ಎಲ್ಲ ಕಡೆಗೂ ಸಂಚಾರ ಮಾಡಿ ಎಲ್ಲ ಭಕ್ತರನ್ನು ಎಲ್ಲ ವಿದ್ವಾಂಸರನ್ನು ಎತಿಗಳಿಗೆ ಅನುಗ್ರಹ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ಅವರನ್ನು ಕಾಮಧೇನು ಅಂತ ಅವರ ಗ್ರಂಥಗಳ ಪಾರಾಯಣ ಮಾಡೋದೇ ಆಗಲಿ ಪಾಠ ಹೇಳೋದು ಪಾಠ ಕೇಳೋದು ಶ್ರವಣ ಏನೇ ಇರಲಿ ಒಟ್ಟಾರೆ ರಾಯರ ಗ್ರಂಥ ರೂಪದಿಂದ ಒಲಿತಾರ ಅನ್ನೋ ದೃಷ್ಟಿಯಿಂದ ಅವರನ್ನು ಕಾಮಧೇನು ಅಂತ ಎಲ್ಲ ಕಡೆಗೆ ಸಂಚಾರ ಮಾಡೋದು ಅವರ ಗ್ರಂಥಗಳು ಆ ರೂಪದೊಂದು ಇದ್ದು ಎಲ್ಲ ಭಕ್ತರನ್ನು ಅವರು ಕಾಪಾಡ್ತಾರ ರಕ್ಷಣೆ ಮಾಡ್ತಾರ ಅನ್ನೋ ದೃಷ್ಟಿಯಿಂದ ಅವರು ಕಾಮಧೇನು ಕಲ್ಪವೃಕ್ಷ ಅಂತ ಹಿಂಗೆ ಅಸಂಖ್ಯ ಅರ್ಥಗಳವ ಇದಕ್ಕೆ ಸೀಮಿತ ಈ ಒಂದೆರಡು ಅರ್ಥಕ್ಕೆ ರಾಯರು ಸೀಮಿತರಾದರೂ ಇಷ್ಟರ ಗೊರ್ತಾಯಿತು ಹಂಗೆ ರಾಯರ ಮಹಿಮಾ ಅನ್ನೋದು ಮೌಢ್ಯತನ ಬಹಳ ನಮ್ಮ ಯೋಗ್ಯತಾನುಸಾರ ಒಂದು ಎರಡು ಅರ್ಥ ಈ ಪೂಜಾಯ ರಾಘವೇಂದ್ರಾಯ ಅನ್ನೋ ಪದಕ ತಿಳ್ಕೊಂಡಂಥದ್ದು ಮತ್ ಶ್ರೀಮದ್ ಆಚಾರ್ಯರ ವರ್ಣನೆಯನ್ನು ಮಾಡುವಾಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದ್ ಆಚಾರ್ಯರಲ್ಲಿ ಅನಂತ ಗುಣಗಳು ಶ್ರೀಮದ್ ಆಚಾರ್ಯರಲ್ಲಿ ಅಷ್ಟು ಗುಣಗಳು ಅವರಲ್ಲಿ ಅದರಲ್ಲಿಯೂ ಕೂಡ ತ್ರಿವಿಕ್ರಮ ಪಂಡಿತಾಚಾರ್ಯರು ಕಂಡಂಥ ಭಾರೀ ದೊಡ್ಡ ಗುಣ ಏನಂತಂದ್ರೆ ಶ್ರೀಮದ್ ವಿಷ್ಣುಂಘ್ರಿ ನಿಷ್ಠ ಅಂತ ಕಂಡರು ಅವರು ಅವರ ಭೀಮಾವತಾರ ಹನುಮಾವತಾರ ಮತ್ತು ಈ ಅವತಾರದೊಳಗೂ ಆಗಬಹುದು ಅಥವಾ ಮಧ್ವಾಚಾರ್ಯರಾದಾಗೂ ಆಗಬಹುದು ಅವರ ಎಲ್ಲ ಗುಣಗಳಲ್ಲಿ ಅತೀ ವಿಶೇಷವಾದಂಥ ಪ್ರಖರವಾದ ಗುಣ ಅಂದರೆ ದೇವರಲ್ಲಿ ಭಕ್ತಿ ಹಿಂಗ ರಾಯರ ಶಿಷ್ಯರಾದಂಥ ಅಪಣಾಚಾರ ರಾಯರಲ್ಲಿ ಕಂಡಂತಹ ಒಂದು ಅತೀ ಅತಿ ಅತಿ ದೊಡ್ಡ ಗುಣ ಯಾವುದಂದ್ರೆ ಹರಿಪಾದ ಕಂಜ ನಿಷೇವಣ ಲಬ್ಧ ಸಮಸ್ತ ಸಂಪತ್ತು ಏನು ರಾಯರು ತಮ್ಮ ಪೂರ್ವಾಶ್ರಮದೊಳಗೆ ಏನಿದ್ರು ಇವತ್ತಿಗೆ ಬೆಳ್ಳಿ ಕವಚ ಆಯಿತು ಬಂಗಾರ ಕವಚ ವಜ್ರ ಕವಚನೂ ಬಂತು ದೇಶವನ್ನು ದಾಟಿ ವಿದೇಶಕ್ಕೂ ಅವರ ಭಕ್ತರ ಒಂದು ಸಾಗರ ಹರಿದು ಹೋಗ್ಲಿಕ್ಕೆ ಹತ್ತದೆ ಎಲ್ಲಿ ಎಲ್ಲಿಂದ ಬಂತಿದೆಲ್ಲ ಏನು ಯಾವ ಒಂದು ತಪಸ್ಸಿನ ಫಲ ಇರಬಹುದು ಅಂತಂದ್ರೆ ಅದ್ರ ಹಿಂದಿರುವಂತಹ ರಾಯರ ಈ ವ್ಯಕ್ತಿತ್ವದ ಒಂದೇ ಒಂದು ರಹಸ್ಯ ಏನಂದ್ರೆ ಹರಿಪಾದ ಕಂಜ ನಿಷೇವಣ ಲಪ ಸಮಸ್ತ ಸಂಪದ ಈ ಎಲ್ಲ ಸಂಪತ್ತು ರಾಯರಿಗೆ ಸಿಕ್ಕಿದ್ದು ಅವರು ಸತ್ಯದಿಂದ ಧರ್ಮದಿಂದ ಆ ಶ್ರೀಹರಿಯಲ್ಲಿ ಏನು ಭಕ್ತಿಯನ್ನು ಮಾಡ್ಯಾರ ಅದೇ ಅವರನ್ನು ಇವತ್ತು ಪೂಜ್ಯರು ಅಂತ ಮಾಡಿದ್ದು ಅಂಬುವಂಥ ಇನ್ನೊಂದು ಅರ್ಥವನ್ನು ಇಲ್ಲಿ ತಿಳಿಬೌದು ಹಿಂಗೆ ಈ ಒಂದು ಶ್ರಾವಣ ಮಾಸದ ಅದರಲ್ಲೂ ವಿಶೇಷವಾಗಿ ರಾಯರ ಒಂದು ಆರಾಧನೆ ನಿಮಿತ್ತವಾಗಿ ಈ ಭಕ್ತಿಸುಧಾ ಒಂದು ಚಾನಲ್ ವತಿಯಿಂದ ರಾಯರ ಸ್ಮರಣೆ ಮಾಡುವಂತಹ ಒಂದು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ನಾನು ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೇನೆ ಇದು ಕೇವಲ ಸ್ಮರಣೆ ಮಾತ್ರವೇ ಹೊರತು ಅವರ ಚರಿತ್ರೆ ಆಗಲಿ ಅಥವಾ ಅವರ ಮೇರು ಪರ್ವತದಂತಹ ಅವರ ವ್ಯಕ್ತಿತ್ವವಾಗಲಿ ಅದನ್ನು ಹಿಡಿದಿಡು ಯೋಗ್ಯತೆ ಯಾರ್ಯಾರಿಗೂ ಇಲ್ಲ ಕೇವಲ ವಿದ್ವಾಂಸರು ಮಹಾ ಮಹಾ ತಪಸ್ವಿಗಳಿಗೆ ಮಾತ್ರ ಎಟುಕುವಂತಹ ಅವರ ವ್ಯಕ್ತಿತ್ವ ಸುಮ್ಮನೆ ನಂದೇನೋ ಬಾಲಕನ ಕಲಭಾಷೆ ಜನನೀ ಅಂದಂತೆ ಒಂದು ಎರಡು ಶಬ್ದದೊಳಗೆ ಏನಾದರೂ ಹೇಳಲಿಕ್ಕೆ ಪ್ರಯತ್ನ ಪಟ್ಟಿನಷ್ಟೇ ಏನಾದರೂ ಎರಡು ಅಕ್ಷರೂ ಕೂಡ ಅರ್ಥವತ್ತಾಗಿ ಇತ್ತು ಅಂತಂದರೂ ಕೂಡ ಕೇವಲ ನಮ್ಮ ತಂದೆಯವರ ಅನುಗ್ರಹ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಇಲ್ಲಿ ಮುಗಿಸ್ತೇನೆ ಮತ್ತು ಈ ಭಕ್ತಿ ಸುಧಾ ಚಾನಲ್ನವರಿಗೂ ಈ ಒಂದು ಸೇವೆಯನ್ನು ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನನ್ನ ವೈಯಕ್ತಿಕವಾಗಿ ನನ್ನ ಧನ್ಯವಾದಗಳನ್ನು ತಿಳಿಸ್ತೀನಿ ಹರೇ ನಮಃ